ಪ್ರಕೃತಿ ಭಗವಂತನ ಸೃಷ್ಟಿ, ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಮ್ಮ ನಿಮ್ಮೆಲ್ಲರ ನಡುವೆ ಇರೋ ಇಂತಹ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನು ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಮ್ಮೂರ ದೈವ. ಇದೊಂದು ವಿಶಿಷ್ಟ ಅಷ್ಟೇ ವಿಚಿತ್ರ ಕ್ಷೇತ್ರ. ಅಮಾವಾಸ್ಯೆ ಬಂದರೆ ಸಾಕು, ಜನ ಇಲ್ಲಿ ಜಾತ್ರೆಯಂತೆ ಸೇರ್ತಾರೆ. ಇಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದ ಪ್ರತಿಯೊಂದು ಕೋರಿಕೆಯು ಈಡೇರುತ್ತಿದೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ನಾಡಿನ ಸುಪ್ರಸಿದ್ಧ ನಗರ ಒಂದರಲ್ಲಿ ನೆಲೆಸಿರುವ ಈ ಶಕ್ತಿ ಮಾಡದ ಪವಾಡಗಳಿಲ್ಲ, ತೋರದ ವಿಸ್ಮಯಗಳಿಲ್ಲ. ಹತ್ತಾರು ವರ್ಷಗಳಿಂದ ಈ ತಾಯಿಯ ಸೇವೆ ಮಾಡಿ ಒಳಿತು ಕಂಡ ಅಪಾರ ಭಕ್ತಗಣ ಈ ದಿವ್ಯ ದೇಗುಲಕ್ಕೆ ನಡೆದುಕೊಳ್ತಿದ್ದಾರೆ. ಹಾಗಾದರೆ ಯಾವುದು ಈ ಕ್ಷೇತ್ರ, ಇಲ್ಲಿ ನಡೆಯುತ್ತಿರುವ ಪವಾಡಗಳಾದರೂ ಏನು, ತಿಳಿಯೋಣ ಇವತ್ತಿನ ನಮ್ಮೂರ ದೈವದಲ್ಲಿ. ದೀಪ ಜ್ಯೋತಿಹಿ ಪರಬ್ರಹ್ಮ ದೀಪ ಜ್ಯೋತಿರ್ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ ನಮೋಸ್ತುತೆ. ಬದುಕಿನ ಕತ್ತಲೆಯನ್ನ ಓಡಿಸಿ ಬೆಳಕಿನ ದಾರಿ ತೋರುವ ದೀಪ ಭಾರತೀಯ ಪರಂಪರೆಯಲ್ಲಿ ಹೆಚ್ಚಿನ ಮಹತ್ವ ಇದೆ. ಹೀಗಾಗಿಯೇ ದೇಗುಲಗಳಲ್ಲಿ ಶ್ರದ್ಧಾಭಕ್ತಿಯಿಂದ ದೀಪ ಬೆಳಗಿ ಮನದ ಅಭೀಷ್ಟಗಳನ್ನ ದೇವರ ಮುಂದೆ ನಿವೇದಿಸಿಕೊಳ್ಳುವ ವಾಡಿಕೆ ಇದೆ. ಅದರಲ್ಲೂ ಶಕ್ತಿ ಕ್ಷೇತ್ರಗಳಲ್ಲಿ ದೀಪ ಬೆಳಗಿ ಪ್ರಾರ್ಥಿಸೋ ಪರಂಪರೆ ನಮ್ಮಲ್ಲಿ ನಡೆದುಕೊಂಡು ಬಂದಿದೆ. ಇಲ್ಲೊಂದು ಶಕ್ತಿ ಕ್ಷೇತ್ರವಿದೆ, ಇಲ್ಲೂ ಕೂಡ ದೀಪ ಬೆಳಗುವ ಪರಿಪಾಠ ನಡೆದುಕೊಂಡು ಬಂದಿದ್ದು. ಈ ದೀಪ ಭಕ್ತಾದಿಗಳ ಕಷ್ಟ ಕಳೆದು ಅವರ ಬದುಕಿಗೆ ಬೆಳಕು ನೀಡ್ತಿದೆ. ಹೀಗಾಗಿ ಇಲ್ಲಿ ಸಾವಿರ ಸಾವಿರ ಭಕ್ತರು ಆಗಮಿಸಿ ಇಲ್ಲಿ ನೆಲೆಸಿರುವ ಶಕ್ತಿ ದೇವಿಗೆ ದೀಪ ಬೆಳಗ್ತಾರೆ. ಹೀಗೆ ಇಲ್ಲಿ ಬೆಳಗಿದ ದೀಪ ಅದೆಷ್ಟೋ ಮನೆ ಬೆಳಗಿದೆ, ಸಹಸ್ರಾರು ಜನರ ಬದುಕು ಬದಲಾಯಿಸಿದೆ, ಅಸಂಖ್ಯ ಜನರ ಜೀವನಕ್ಕೆ ದಾರಿ ತೋರಿದೆ. ಉಪ್ಪು ಮೆಣಸಿನಕಾಯಿ ಬೂದುಗುಂಬಳದಲ್ಲಿ ದೀಪ ಬೆಳಗೋ ಭಕ್ತರು ಇಲ್ಲಿ ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಾರೆ. ಹೀಗೆ ಮಾಡಿದ್ರೆ ಭಕ್ತರ ಕೋರಿಕೆಗಳು ಖಂಡಿತ ಈಡೇರುತ್ತವಂತೆ. ಈಗಾಗಲೇ ಇಲ್ಲಿ ದೀಪ ಬೆಳಗಿ ಅಚ್ಚರಿಯಂತೆ ಬದುಕು ಬದಲಾಯಿಸಿಕೊಂಡ ಭಕ್ತಾದಿಗಳು ಅನೇಕರಿದ್ದಾರೆ. ಇವರ ಹೆಸರು ಪಾರ್ವತಿ ಅಂತ, ಬೆಂಗಳೂರಿನವರು. ಇವರಿಗೆ ಒಂದು ಮಹದಾಸೆ ಇತ್ತು, ಅದು ಮಗನಿಗಾಗಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಆ ಕನಸು ಇವರಿಗೆ ಈಡೇರಿದ್ದು ಈ ಕ್ಷೇತ್ರಕ್ಕೆ ಬಂದ ಮೇಲೆಯಂತೆ. ಈ ಕ್ಷೇತ್ರದ ದೇವಿಯ ಕೃಪೆಯಿಂದಲೇ ಮಗನಿಗಾಗಿ ಚಿತ್ರ ನಿರ್ಮಾಣ ಮಾಡಿದ ಪಾರ್ವತಿ ಕೊರೋನಾ ಸಮಯದಲ್ಲೇ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರು. ಚಿತ್ರವು ಕೂಡ ಇವರಿಗೆ ಯಶಸ್ಸು ತಂದುಕೊಡ್ತಂತೆ. ಇದಕ್ಕೆ ಕಾರಣ ಈ ದೇವಿಯ ಕೃಪೆಯೇ ಅಂತಾರೆ ಪಾರ್ವತಿ. ನಾವು 30 ವರ್ಷದಿಂದ ಬರ್ತಾ ಇದ್ವಿ ಸರ್, ಕಿಲಾ ರೋಡಲ್ಲಿ ಇರೋದು ನಾವು. ನನ್ನ ಹೆಸರು ಪಾರ್ವತಿ ಅಂತ, ಕಿಲಾ ರೋಡಿ 31 ಕ್ರಾಸ್ ಮನೆ ನಂಬರ್ 10 ಬರ್ತಾ ಇದ್ವಿ 30 ವರ್ಷದಿಂದ. ಅಮ್ಮತ್ರ ಏನು ನೆನೆಸ್ಕೊಂಡ್ರೂ ಆಗುತ್ತೆ. ನನ್ನ ಮಗನಿಗೋಸ್ಕರ ನಾನು ಫಿಲಮ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದ, ಪ್ರೊಡ್ಯೂಸರಾಗಿ ಮಾಡಿದೆ, ಒಳ್ಳೆಯದೇ ಆಯಿತು. ಒಟ್ಟಲ್ಲಿ ಕೊರೋನಾ ಟೈಮಲ್ಲೇ ನಾನು ರಿಲೀಸ್ ಮಾಡಿದೆ ನರ್ತಕಿಯಲ್ಲಿ, ಒಳ್ಳೆಯದಾಯ್ತು. ಅಮ್ಮನ ಏನು ನೆನೆಸ್ಕೊಂಡ್ರೂ ಆಗುತ್ತೆ, ಒಂದು ನಿಂಬೆಹಣ್ಣು ಮಾತ್ರ ಅಲ್ಲಿ ಇಕ್ಬಿಟ್ಟು ಎತ್ಕೊಂಡು ಹೋದ್ರೇ ಸಾಕು, ಏನಾದರೂ ಒಳ್ಳೆಯದಾಗುತ್ತೆ. ನಾನು 30 ವರ್ಷದಿಂದ ಬರ್ತಾ ಇದ್ದೀನಿ, ನನಗೆಲ್ಲ ಒಳ್ಳೆಯದೇ ಆಗಿದೆ ಸರ್. ನನಗೆ ಇಚ್ಛಿತ ಘಟ್ಟೆ ನಡೆದಿದೆ ಅಂದರೆ, ನಂದು ಪ್ರೊಡ್ಯೂಸರ್ ಮಾಡಿರೋದೇ ಆಗುತ್ತಾ ಇಲ್ವಾ ಅಂತ ಅಮ್ಮ ಹತ್ರ ಬಂದು ಹರಕೆ ಹೊತ್ಕೊಂಡೆ. ಅದು ಒಳ್ಳೆ ಥರ ಮಾಡಿ ಅಮ್ಮ ನನಗೆ ನರ್ತಕಿ ಟ್ಯಾಕಿಸಲ್ಲೇ ನಾನು ರಿಲೀಸ್ ಮಾಡಿದೆ. ಆಮೇಲೆ ಕುಂಡ ತೊಳಿತೀನಿ ಅಂತ ಹರಕೆ ಹೊತ್ಕೊಂಡು ಅದು ಮಾಡಿದೆ ಅಮ್ಮನಿಗೆ. ಏನೇನು ನೆನೆಸ್ಕೊಂಡ್ರೆ ಅಮ್ಮನಿಗೆ ಏನು ಹೇಳ್ತೀನೋ ಮಾಡ್ತೀನಿ, ಒಳ್ಳೇದಾಗ್ತೈತೆ. ನಾನು 30 ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ, ಅಮಾವಾಸ್ಯೆ ಆದರೆ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡೆ ಹೋಗೋದು ನಾನು. ಕೇಳಿದ್ರಲ್ವಾ, 30 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ನಡೆದುಕೊಳ್ತಾ ಇರುವ ಪಾರ್ವತಿ ಅವರ ಬದುಕಿನಲ್ಲಿ ಈ ದೇವಿ ಹಲವು ರೀತಿಯಿಂದ ಇವರಿಗೆ ಒಳಿತು ಮಾಡಿದ್ದಾಳಂತೆ. ಹೀಗಾಗಿ ಇವತ್ತಿಗೂ ಇವರು ಈ ಕ್ಷೇತ್ರಕ್ಕೆ ಬರದೆ ಬದುಕಿನ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದೇ ಇಲ್ಲವಂತೆ.
ಇನ್ನು ಇವರ ಹೆಸರು ಯಮುನಾ ಅಂತ. ಇವರು ಕೂಡ ಈ ಕ್ಷೇತ್ರಕ್ಕೆ 30 ವರ್ಷಗಳಿಂದ ಆಗಮಿಸುತ್ತಿದ್ದಾರೆ. ಇಲ್ಲಿಗೆ ಆಗಮಿಸಿದ ನಂತರವೇ ಇವರ ಮನೆಯಲ್ಲಿ ಒಳಿತುಗಳು ಸಂಭವಿಸಲು ಪ್ರಾರಂಭವಾದವಂತೆ. ಇವರ ಎಲ್ಲ ಮಕ್ಕಳಿಗೂ ಈ ತಾಯಿಗೆ ಹರಕೆ ಹೊತ್ತ ಮೇಲೆಯೇ ನೆರವೇರಿತಿಯಂತೆ. ಇವರ ಒಬ್ಬ ಮಗನಿಗೆ ಮದುವೆಯಾಗಿದ್ದು ಕೂಡ ಇದೇ ದೇಗುಲದಲ್ಲಂತೆ. ಹೀಗಾಗಿ ಇಂದಿಗೂ ಯಮುನಮ್ಮನವರು ಈ ಕ್ಷೇತ್ರಕ್ಕೆ ನಡೆದುಕೊಳ್ತಿದ್ದಾರೆ. ಇವರು ಈ ಕ್ಷೇತ್ರದ ಪರಮ ಭಕ್ತೆ. ನಾನು 30 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆಲ್ಲ ಇಲ್ಲಿ ಬಂದು ಹೋದ್ಮೇಲೆ ಎಲ್ಲರಿಗೂ ಮದುವೆ ಆಗೈತೆ. ದೊಡ್ಡವನಿಗೆ ಇಲ್ಲೇ ಆಗಿರೋದು ಮದುವೆ, ಸ್ವಾಮಿಯವರು ಇದ್ದರು ಇಲ್ಲೇ ಆಗಿರೋದು. ಮಕ್ಕಳೆಲ್ಲ ಚೆನ್ನಾಗವ್ರೆ, ನಾವು ಬಂದು ಹೋದ್ರೇ ನಾವು ಚೆನ್ನಾಗಿರೋದು. ಇನ್ನು ಇಲ್ಲಿ ಹರಕೆ ಹೊತ್ತರೆ ಭಕ್ತಾದಿಗಳ ಇಷ್ಟಾರ್ಥ ಶೀಘ್ರವಾಗಿ ಈಡೇರುವ ನಂಬಿಕೆ ಇದೆ. ಹೀಗಾಗಿಯೇ ದೇವಿಯ ಬಳಿ ಪ್ರಾರ್ಥಿಸುವ ಹಲವು ಮಹಿಳಾ ಭಕ್ತರು ದೇವಿಗೆ ತಮ್ಮ ಇಷ್ಟಾರ್ಥ ಈಡೇರಿದ್ರೆ ಮಡಿಲು ತುಂಬುತ್ತೇವೆ ಅಂತ ಹರಸಿಕೊಳ್ತಾರೆ. ಹೀಗೆ ಭಕ್ತಿಯಿಂದ ಹರಸಿಕೊಂಡು ಹೋದ ಅದೆಷ್ಟೋ ಭಕ್ತರ ಬಾಳಲ್ಲಿ ಪವಾಡಗಳೇ ನಡೆದಿವೆಯಂತೆ. ಹೀಗಾಗಿಯೇ ಹೀಗೆ ದೇವಿಯ ಬಳಿ ಪ್ರಾರ್ಥಿಸಿ ಒಳಿತು ಕಂಡವರು ಆ ನಂತರ ಇಲ್ಲಿಗೆ ಬಂದು ತಾಯಿಗೆ ಮಡಿಲಕ್ಕಿ ಸಮರ್ಪಿಸಿ ಹರಕೆ ತೀರಿಸ್ತಾರೆ. ಇದು ನಾಡಿನ ಪ್ರಸಿದ್ಧ ಶಕ್ತಿ ದೇವಾಲಯ. ಇಲ್ಲಿಗೆ ಬಂದು ವಿಶೇಷವಾದ ಹರಕೆ ಹೊತ್ತು ಹೋದ ಭಕ್ತರ ಇಷ್ಟಾರ್ಥಗಳು ಈಡೇರಿವೆ. ವಿದ್ಯಾರ್ಥಿಗಳಂತೂ ಇಲ್ಲಿಗೆ ಆಗಮಿಸಿ ಪರೀಕ್ಷೆ ಸಮಯದಲ್ಲಿ ಎದುರಾಗುವ ತಮ್ಮ ಭಯ ನಿವಾರಿಸಿ ಒಳ್ಳೆ ಅಂಕ ಪಡೆಯಲು, ಓದಿದ್ದು ಪರೀಕ್ಷಾ ಸಮಯದಲ್ಲಿ ನೆನಪು ಬರುವಂತೆ ಪ್ರಾರ್ಥಿಸಿಕೊಂಡು ಮನದಿಂಗಿತ ಈಡೇರುವಂತೆ ನಿಂಬೆಹಣ್ಣು ದೀಪ ಹಚ್ಚಿ ಪ್ರಾರ್ಥಿಸಿ ಹೋಗೋದು ವಾಡಿಕೆ. ನಾನು ನಮ್ಮ ಅಪ್ಪ ಅಮ್ಮ ನನ್ನ ಚಿಕ್ಕ ವಯಸ್ಸಿದ್ದಾಗಿಂದನೂ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ನನಗೆ ನೆನಪಿರೋ ಹಂಗೆ ನಾನು ಸಿ ಅಂದರೆ ಇದು ನಮ್ಮ ಮನೆ ದೇವರು, ಸೊ ಅವಾಗಿಂದನೂ ನಾನು ಇಲ್ಲಿಗೆ ಬರ್ತೀನಿ. ಆಲ್ಮೋಸ್ಟ್ 28 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಯಾವಾಗಲೂ ಈ ದೇವಸ್ಥಾನಕ್ಕೆ ಬಂದಾಗ ತುಂಬ ಪೀಸ್ ಸಿಗುತ್ತೆ ಅಂತ ಅನ್ಸುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ಅನ್ಸುತ್ತೆ. ಮತ್ತು ಏನಾದರೂ ನಾನು ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಆಗುತ್ತೆ ಅನ್ನೋ ದೇವರು ಧೈರ್ಯ ಕೊಡ್ತಾರೆ ಅಂತ ತುಂಬ ನಂಬಿದ್ದೀನಿ ನಾನು. ಆ್ಯಂಡ್ ಆಲ್ಸೋ ಯಾವಾಗಲೂ ಹಾಗೆ ಆಗಿದೆ. ಅದಕ್ಕೋಸ್ಕರ ಯಾವಾಗಲೂ ನಾನು ಬಂದು ನಿಂಬೆಣ್ಣೆ ದೀಪ ಹಚ್ಚಿ ನನಗೇನು ಬೇಕು ಅದನ್ನು ಕೇಳಿಕೊಂಡು ಕೈ ಮುಗ್ಕೊಂಡು ಹೋಗ್ತೀನಿ. ಕೇಳಿದ್ರಲ್ವಾ, ಹೀಗೆ ಭಕ್ತಾದಿಗಳ ಬಾಳಲ್ಲಿ ಇನ್ನೂ ಅನೇಕ ರೀತಿಯ ಅಚ್ಚರಿಗಳು ನಡೆಯುತ್ತವೆ, ನಡೆಯುತ್ತಿವೆ. ದೈವ ಶಕ್ತಿಗಳು ಈ ಭೂಮಿಯಲ್ಲಿ ನಡೆಸುವ ಪವಾಡಗಳು ಊಹಿಸಲು ಅಸಾಧ್ಯ. ಕೆಲವೊಮ್ಮೆ ನಂಬಲ ಸಾಧ್ಯವಾದ ಘಟನೆಗಳು, ಅಚ್ಚರಿಗಳು ಈ ದೈವಗಳನ್ನು ನಂಬಿದ ಭಕ್ತರ ಬಾಳಲ್ಲಿ ನಡೆದಿವೆ. ಅಂತಹ ಘಟನೆಗಳು ಹೇಗೆ ಘಟಿಸುತ್ತವೆ ಅನ್ನೋದು ನಿಜಕ್ಕೂ ಅಚ್ಚರಿಯಾಗಿದೆ. ಈ ಕ್ಷೇತ್ರದಲ್ಲಿ ಇಂತಹ ಹಲವು ಘಟನೆಗಳು, ವಿಸ್ಮಯಗಳು ಭಕ್ತರ ಬಾಳಲ್ಲಿ ನಡೆದಿವೆ. ನಿಂಬೆಹಣ್ಣು ದೀಪ ಬೆಳಗಿದ್ರೆ ಕಷ್ಟ ಪರಿಹಾರ, ಬೂದುಕುಂಬಳ ದೀಪ ಬೆಳಗಿದ್ರೆ ಆರೋಗ್ಯ ಐಶ್ವರ್ಯ ಪ್ರಾಪ್ತಿ, ಹೀಗೆ ಒಂದೊಂದು ಬಗೆಯ ದೀಪಗಳಿಗೂ ಒಂದೊಂದು ಫಲಗಳಿವೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿಂಬೆಹಣ್ಣು ದೀಪ ಹಾಗೂ ಬೂದುಕುಂಬಳ ದೀಪ ಬೆಳಗ್ತಾರೆ. ಮನದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಸಂಕಲ್ಪಿಸಿಕೊಂಡು ದೇವಿಗೆ ದೀಪ ಬೆಳಗ್ತಾರೆ. ದೇಗುಲದಲ್ಲಿ ಈ ಪ್ರಕ್ರಿಯೆ ಮಾಡೋದ್ರಿಂದ ಭಕ್ತಾದಿಗಳ ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ಕಂತಾಗತ್ತೆ, ಮನೋಕ್ಲೇಶಗಳು ದೂರವಾಗ್ತವೆ ಅನ್ನೋದು ಭಕ್ತರ ನಂಬಿಕೆ. ಇವರ ಹೆಸರು ಇಂದ್ರ ಅಂತ, ಮೂಲತಃ ಮಂಡ್ಯದವರು. ಈ ಕ್ಷೇತ್ರಕ್ಕೆ ಬಂದು ಹೋಗಲು ಶುರು ಮಾಡಿದ ನಂತರ ಆಶ್ಚರ್ಯಕರವಾಗಿ ಬದುಕು ಬದಲಾಗಿದೆಯಂತೆ. ಇವರಿಗೆ ಯಾರೋ ದುಡ್ಡು ಕೊಡಬೇಕಾಗಿದ್ದವರು ವಾಪಸ್ ಕೊಟ್ರಂತೆ. ಸೈಟೊಂದು ತಗೋಬೇಕು ಅಂತ ಅಂದುಕೊಂಡು ದೇವಿಯ ಮುಂದೆ ಹರಸಿಕೊಂಡಿದ್ರಂತೆ. ಸದ್ಯ ಅದು ಈಡೇರಿದೆ ಅಂತಾರೆ. ಹೀಗೆ ಈ ಕ್ಷೇತ್ರದಲ್ಲಿ ಬೇಡಿದ ವರಗಳೆಲ್ಲ ಈಡೇರುತ್ತಿದ್ದು ಇವರಿಗೆ ಒಳಿತಾಗಿದೆ. ಹೀಗಾಗಿ ಇಂದಿರಾ ಅವರು ಈ ಕ್ಷೇತ್ರದ ಪರಮ ಭಕ್ತರಾಗಿ ಬಿಟ್ಟಿದ್ದಾರೆ. ನಾನು 2 ವರ್ಷದಿಂದ ಬರ್ತಿದ್ದೀನಿ. ನಮ್ಮದು ನೆಟ್ ಪ್ಲೇಸ್ ಬಂದು ಮಂಡ್ಯ, ನಾವು ಬೆಂಗಳೂರಲ್ಲಿ ವಾಸ ಇದ್ದೀವಿ. ಇಲ್ಲಿ ಬಂದಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ.
ಅಮಾಸಲ್ಲಂತೂ ಒಂದು ಪವರ್ಫುಲ್ ದೇವರಿದೆ. ನಾವೇನು ಅಂದ್ಕೊಂಡಿದ್ದೀವಿ ಅದು ಇಲ್ಲಿ ಬಂದಮೇಲೆ ಆಗಿದೆ. ಹಂಗಾಗಿ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ಅವಾಗ ನಾವು ಒಂದು ಯಾವುದೋ ಒಂದು ಪಾರ್ಟಿ ನಮಗೆ ಏನೋ ಕಿರಿಕ್ ಮಾಡ್ತಿದ್ದ ಅಂತಲೂ ಅರಿಕೆ ಮಾಡ್ಕೊಂಡಿದ್ವಿ, ಅದು ಸಕ್ಸಸ್ ಆಯಿತು. ನಾವು ಯಾವುದೋ ಒಂದು ಸೈಟ್ ತೊಗೋಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ವಿ, ಅದು ಆಗ್ತು. ಮತ್ತು ನಾವು ಏನೇ ಅಂದರೆ ಮನಸ್ಸಲ್ಲಿ ಏನೇ ಅಂದ್ಕೊಂಡು ಹೋದದ್ದು ಎಲ್ಲ ಸಕ್ಸಸ್ ಆಗ್ತಿದೆ. ಇನ್ನು ಇವರ ಹೆಸರು ಶರ್ಮಿಳಾ. 7 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ನಡೆದುಕೊಳ್ತಿದ್ದಾರೆ. ಅಂದ ಹಾಗೆ ಶರ್ಮಿಳಾಗೆ ಇಲ್ಲಿಗೆ ಬಂದು ಹೋದ ಮೇಲೆ ಬದುಕಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಿದೆಯಂತೆ. ಮನೆಯಲ್ಲೂ ಸಂತೋಷ ನೆಲೆಸಿದ್ದು, ಎಲ್ಲವೂ ಒಳಿತಾಗಿದೆ ಅಂತಾರೆ. ಇನ್ನು ಮಗನ ವಿದ್ಯಾಭ್ಯಾಸದ ಬಗ್ಗೆಯೂ ಇಲ್ಲಿ ನೆಲೆಸಿರುವ ದೇವಿಯ ಬಳಿ ಕೇಳಿಕೊಂಡಿದ್ದು, ಮಗ ಈಗ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದಾರಂತೆ. ಈ ದೇಗುಲದಲ್ಲಿ ನೆಲೆಸಿರುವ ದೇವರು ಇವರ ಬದುಕನ್ನು ಸುಖ ಸಂತೋಷದ ಹೊನಲನ್ನೇ ಹರಿಸಿದ್ದಾರಂತೆ. ನಾನು ಶರ್ಮಿಳಾ ಅಂತ ನಾಗರಬಾವಿಯಿಂದ ಬರ್ತಿರೋದು. ನಾನು 7 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದಾಗಿದ್ದ ತುಂಬಾ ಏಳ್ಗೆಗಳು ಕಂಡಿದ್ದೀನಿ ಜೀವನದಲ್ಲಿ. ತುಂಬ ಧೈರ್ಯ ತಗೊಂಡಿದ್ದೀನಿ. ಮತ್ತು ನನ್ನ ಮಗಂದು ವಿದ್ಯಾಭ್ಯಾಸದಲ್ಲೆಲ್ಲ ತುಂಬ ಇಂಪ್ರೂವ್ಮೆಂಟ್ ಕಾಣಿಸಿದೆ. ಪ್ರತಿ ಅಮಾವಾಸ್ಯೆಗೆ ಮತ್ತು 9 ವಾರ ನಿಂಬೆಹಣ್ಣು ದೀಪ ಹಚ್ಚಿ ಇಲ್ಲಿ ತುಂಬ ಏಳ್ಗೆಗಳನ್ನ ಕಂಡಿದ್ದೀನಿ. ನಾನು ತುಂಬ ಖುಷಿಯಾಗಿದೆ ಇಲ್ಲಿ ಬಂದು. ಸುಖ ಶಾಂತಿ ನೆಮ್ಮದಿ ಅಂತೂ ಖಂಡಿತ ನೆಲೆಸಿದೆ ಮನೇಲಿ. ಇಲ್ಲ ಎಲ್ಲ ಥರದಲ್ಲೂ, ಒಂದು ವ್ಯವಹಾರದಲ್ಲೇ ಆಗಲಿ, ಒಂದು ಸೈಟ್ ವ್ಯವಹಾರದಲ್ಲೇ ಆಗಲಿ, ಇಲ್ಲ ಮನೆಯಲ್ಲೇ ಆಗಲಿ, ತಂದೆ ತಾಯಿ ಆರೋಗ್ಯದಲ್ಲಾಗಲಿ, ಎಲ್ಲದರಲ್ಲೂ ಸುಧಾರಣೆ ಕಂಡಿದೆ. ನನ್ನ ತಮ್ಮನ ಮದುವೆ ಕೂಡ ಈಗ ಸೆಟ್ ಆಗಿದೆ ಇಲ್ಲಿಗೆ ಬಂದಮೇಲೆ. ಕೇಳಿದ್ರಲ್ವಾ, ಇವರ ಇಡೀ ಕುಟುಂಬವೇ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಒಳಿತು ಕಂಡಿದ್ದು. ತಮ್ಮನಿಗೆ ಇಲ್ಲಿಗೆ ಬಂದು ಹೋದ ಮೇಲೆಯೇ ಮದುವೆಯೂ ಕೂಡಿ ಬಂದಿದೆಯಂತೆ. ಈ ಕ್ಷೇತ್ರದ ಶಕ್ತಿ ಅಪಾರ. ಹೀಗಾಗಿಯೇ ಇಲ್ಲಿಗೆ ನಿತ್ಯ 100+ ಭಕ್ತರು ಬಂದು ತಮ್ಮ ಮನದ ಇಂಗಿತಗಳನ್ನು ದೇವಿಯ ಮುಂದೆ ಕೋರಿಕೊಳ್ತಾರೆ. ನಿತ್ಯವೂ ಇಲ್ಲಿ ದೀಪದ ಆರ್ತಿಗಳು ಬೆಳಗ್ತಲೇ ಇರ್ತವೆ. ಇವು ಕೇವಲ ದೀಪಗಳಲ್ಲ, ಭಕ್ತರ ಮನದ ಅಭೀಷ್ಟಗಳನ್ನು ಈಡೇರಿಸುವ ಬೆಳಕು ಅಂದರೆ ತಪ್ಪಾಗುವುದಿಲ್ವೇನೋ. ಇವರ ಹೆಸರು ಅನು. ತುಂಬಾ ವರ್ಷಗಳಿಂದ ಈ ಕ್ಷೇತ್ರಕ್ಕೆ ನಡೆದುಕೊಳ್ತಿದ್ದಾರೆ. ಇವರು ಇಲ್ಲಿ ಬಂದು ಹೋಗಲು ಪ್ರಾರಂಭಿಸಿದ ಮೇಲೆ ಇವರ ಬಾಳಲ್ಲಿ ಹೊಸ ಬದಲಾವಣೆಗಳು ಬರಲು ಪ್ರಾರಂಭಿಸಿದ್ವಂತೆ. ಇವರು ಈ ಕ್ಷೇತ್ರದಲ್ಲಿ ದೀಪ ಬೆಳಗಿ ಮನದಲ್ಲಿ ಬೇಡಿಕೊಂಡ ಸಂಕಲ್ಪಗಳೆಲ್ಲವೂ ಈಡೇರಿದೆಯಂತೆ. ಹೀಗಾಗಿ ಇವರ ಇಡೀ ಕುಟುಂಬ ಈ ಕ್ಷೇತ್ರದ ಭಕ್ತರಾಗಿದ್ದಾರೆ. ಅದರಲ್ಲೂ ಪತಿಯ ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಬೇಡಿಕೆಗಳಿದ್ರೂ ಅನುವವರು ಬಂದು ಪ್ರಾರ್ಥಿಸೋದು ಇದೇ ತಾಯಿಯ ಬಳಿಯೇ. ಇನ್ನು ಪ್ರತಿ ಅಮಾವಾಸ್ಯೆ ಸೇರಿದಂತೆ ವಿಶೇಷ ದಿನಗಳಂದು ಅನು ಈ ಪವಿತ್ರ ತಾಣಕ್ಕೆ ಬಂದು ತಾಯಿಗೆ ದೀಪ ಬೆಳಗಿ ಹೋಗ್ತಾರಂತೆ. ನಾವು ಇಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಮ್ಮ ಇಡೀ ಫ್ಯಾಮಿಲಿ ಫುಲ್ ಬರ್ತೀವಿ, ತುಂಬ ನಂಬಿದ್ದೀವಿ ಈ ದೇವರನ್ನ. ನಾವು ಅಂದ್ಕೊಂಡಂಗೆ ಇದು ಆಗಿದೆ. ನಾವಿಲ್ಲಿ ಬಂದು ಏನೇ ಸಂಕಲ್ಪ ಮಾಡಿದ್ರೂ ಅದು ನಮಗೆ ನೆರವೇರಿದೆ. ಹಂಗಾಗಿ ಬಂದು ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆ, ಆಷಾಢ, ನವರಾತ್ರಿ ಆ ಟೈಮಲ್ಲೆಲ್ಲ ಬಂದು ಇಲ್ಲಿ ದೇವರಿಗೆ ದೀಪ ಹಚ್ಚಿ ಹೋಗ್ತೀವಿ. ಅದರಿಂದ ತುಂಬ ಒಳ್ಳೆಯದಾಗಿದೆ. ತುಂಬ ಎಕ್ಸಾಂಪಲ್ಸ್ ಇದೆ ಅದರಲ್ಲಿ. ಇವಾಗ ಏನೇ ಒಂದು ನಮ್ಮ ಮನೆಯವ್ರಿಗೇನೋ ಕೆಲಸಕ್ಕೆ ಕೈ ಹಾಕಿರ್ತಾರೆ, ಆ ಕೆಲಸ ನೆರವೇರಲಿ ಅಂತ ಹೇಳಿ ನಾವು ಸಂಕಲ್ಪ ಮಾಡಿ ಹೋಗಿರ್ತೀವಿ. ಅದು ನೆರವೇರಿದ್ರೆ ನಾವು ಇಷ್ಟು ಅಮಾವಾಸ್ಯೆ ಬಂದು ನಿಮಗೆ ದೀಪ ಹಚ್ತೀವಿ ಅಂತ ದೇವರಲ್ಲಿ ಸಂಕಲ್ಪ ಮಾಡಿ ಹೋಗಿರ್ತೀವಿ. ಅಂಥದ್ದು ತುಂಬ ಕೆಲಸಗಳು ನೆರವೇರಿದೆ ನಮಗೆ. ತುಂಬ ಒಳ್ಳೆಯದಾಗಿದೆ ದೇವರಿಗೆ. ಈ ದೇವಿಗೆ ವಿಶೇಷವಾಗಿ ಬೆಲ್ಲದಾರತಿಯನ್ನು ಬೆಳಗ್ತಾರೆ. ಇನ್ನು ಭಕ್ತರ ಮನದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ತಾಯಿಯ ಬಳಿ ಹೂವಿನ ಪ್ರಸಾದ ಕೇಳುವುದು ವಾಡಿಕೆ. ಯಾವುದೇ ಕೆಲಸ ಮಾಡೋ ಮುನ್ನ ಹಲವರು ತಾಯಿಯ ಬಳಿ ಇಂತಹ ವಿಶೇಷ ಕೋರಿಕೆ ಇಡ್ತಾರೆ. ಭಕ್ತರ ಮನದ ಅಭೀಷ್ಟ ಈಡೇರುವ ಹಾಕಿದರೆ ಅಥವಾ ಆ ಕೆಲಸ ಆಗುವ ಹಾಗಿದ್ರೆ ಬಲಗಡೆಗೆ, ಕೆಲಸ ಆಗೋದಿಲ್ಲ ಅಂದರೆ ದೇವಿ ಎಡಗಡೆ ಹೂ ಪ್ರಸಾದ ಕೊಡ್ತಾಳಂತೆ. ಈ ಕ್ಷೇತ್ರಕ್ಕೆ ಹೀಗೆ ಹಲವಾರು ವರ್ಷಗಳಿಂದ ಆಗಮಿಸೋ
ಅನೇಕ ಭಕ್ತರು ಈ ರೀತಿ ಹೂ ಪ್ರಸಾದ ಪಡೆದು ಒಳಿತುಕೊಂಡಿದ್ದಾರೆ. ಇವರ ಹೆಸರು ಮಂಜುಳಾ, ತಾವರೆಕೆರೆಯವರು. ತುಂಬಾ ಸಣ್ಣ ವಯಸ್ಸಿನಿಂದ ಇವರು ಈ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ಇವರ ಮದುವೆಗೆ ಎರಡು ಸಂಬಂಧಗಳು ಬಂದಿದ್ವಂತೆ. ಆಗ ಇವರು ಗೊಂದಲಕ್ಕೀಡಾಗಿ ತಾಯಿಯ ಬಳಿ ಹೂ ಪ್ರಸಾದ ಬೇಡಿದ್ರು. ಆಗ ತಾಯಿ ಒಂದು ಮುನ್ಸೂಚನೆ ಕೊಟ್ಟಿದ್ರು. ಆದರೆ ಮಂಜುಳಾಗೆ ಇದು ಇಷ್ಟವಿರಲಿಲ್ವಂತೆ. ಹೀಗಾಗಿ ದೇವರ ವಿರುದ್ಧ ಮುನಿದ ಮಂಜುಳಾ ಇನ್ಮೇಲೆ ಈ ಕ್ಷೇತ್ರಕ್ಕೆ ಬರಲೇಬಾರದು ಅಂದುಕೊಂಡು ಹೋಗಿದ್ರಂತೆ. ಆದರೆ ತಾಯಿ ಹೂ ಪ್ರಸಾದ ಕೊಟ್ಟಂತೆ ಕೊನೆಗೆ ಹಳ್ಳಿಗೆ ಮಂಜುಳಾ ವಿವಾಹವಾದ್ರಂತೆ. ಆದರೂ ಇವತ್ತು ಇವರ ಕುಟುಂಬ ತುಂಬ ಸುಂದರವಾಗಿ ಜೀವನ ನಡೆಸ್ತಿದ್ದಾರಂತೆ. ಇದಕ್ಕೆ ಇವರೇ ಸಾಕ್ಷಿ. ನಾನು 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಇಲ್ಲಿಗೆ ಬರ್ತಾ ಇದ್ದೀನಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಎಕ್ಸಾಂಪಲ್ ನಾನೇ, ನನ್ನ ಮದುವೆ ವಿಷಯದಲ್ಲಿ ಎರಡು ಆಫರ್ ಬಂದಿತ್ತು ನಮಗೆ, ಎರಡು ಇಬ್ಬರು ಗಂಡುಗಳು ಯಾರು ಮದುವೆ ಮಾಡ್ಕೊಬೇಕು ಅಂತ ದೇವ್ರ ಹತ್ರ ಹೂವು ಕೇಳಿದ್ದಕ್ಕೆ ಪಾದದ ಹತ್ರ ಇಟ್ಟು ಹೂವು ಕೇಳಿದ್ವಿ. ಬಲಗಡೆಯಿಂದನೇ ಹೂವು ಬಿತ್ತು, ಹಳ್ಳಿಗೆ ಆಗೋದು ಅಂತ. ನನಗಿಷ್ಟ ಇರಲಿಲ್ಲ, ಆದರೆ ದೇವ್ರನ್ನ ನಂಬಾರ್ದು, ನಾನು ಇನ್ನು ಬರಬಾರ್ದು ದೇವಸ್ಥಾನಕ್ಕೆ ಅಂದ್ಕೊಂಡು ಬರೋದು ಬಿಟ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಹಳ್ಳಿಗೆ ಮದುವೆ ಆಗೋಯಿತು. ಆವಾಗ ಮತ್ತೆ ನಂಬಿಕೆ ಬಂತು ನನಗೆ, ಓ ದೇವ್ರ ಹೂವು ಕೊಟ್ಟರೆ ನಿಜನೇ. ಮತ್ತೆ ಬರೋಕ್ಕೆ ಶುರು ಮಾಡ್ಕೊಂಡ್ವಿ. ನಾವಿರೋದು ಇವಾಗ ತಾವರೆಕೆರೆಯಲ್ಲಿ. ನಾವು ಫಸ್ಟ್ ಇದ್ದಿದ್ದು ಇಲ್ಲೇ ಮಾಗಡಿ ರೋಡ್ನಲ್ಲಿ. ಎಲ್ಲ ಒಳ್ಳೇದಾಗುತ್ತೆ. ಕಂಟಿನ್ಯೂ 9 ವಾರ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅರಕೆ ಮಾಡಿಕೊಂಡು ನಿಂಬೆಣ್ಣೆ ದೀಪ ಹಚ್ಚೋದೋ ಅಥವಾ ಬೆಲ್ಲದ ಆರತಿ ಮಾಡೋದೋ ಮಾಡಿಕೊಂಡು ನಮ್ಮ ಭಕ್ತಿ ನಾವೇನು ನಂಬ್ತೀವಿ ಆ ನಂಬಿಕೆಯಿಂದ ಅದೆಲ್ಲ ನಡೆಯುತ್ತೆ. ಹೀಗೆ ಈ ಕ್ಷೇತ್ರದಲ್ಲಿ ಇಂತಹ ಅಚ್ಚರಿಯ ಉತ್ತರಗಳನ್ನು ಪಡೆದ ಅನೇಕ ಭಕ್ತರು ಇಲ್ಲಿಗೆ ನಿರಂತರವಾಗಿ ನಡೆದುಕೊಳ್ತಿದ್ದಾರೆ. ಕ್ಷಣಕ್ಕೂ ಅಚ್ಚರಿಗಳನ್ನ ಸೃಷ್ಟಿಸುತ್ತಾ ಈ ವೈಜ್ಞಾನಿಕ ಲೋಕವನ್ನ ಅಚ್ಚರಿಗೆ ದೂಡಿರುವ ಈ ದೈವ ಶಕ್ತಿಯಾದರೂ ಯಾವುದು? ಇಂತಹ ಪವಾಡಗಳನ್ನ ಸೃಷ್ಟಿಸುತ್ತಿರುವ ತಾಣ ಇರೋದು ಎಲ್ಲಿ? ಇಲ್ಲಿ ಆ ಶಕ್ತಿ ಬಂದು ನೆಲೆಸಿದಾದರೂ ಹೇಗೆ ಅನ್ನೋ ಅತ್ಯಂತ ವಿಸ್ಮಯಕಾರಿ ವಿಚಾರಗಳನ್ನ ತಿಳಿಯೋಣ ಬನ್ನಿ. ಇದು ಶಕ್ತಿ ಕ್ಷೇತ್ರ. ಇಲ್ಲಿ ಬಂದು ಒಳಿತುಕೊಂಡಿದ್ದರಿಂದಲೇ ನಿತ್ಯ ಅಪಾರ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಧಾವಿಸಿ ಬರ್ತಾರೆ. ಇಲ್ಲಿ ಭಕ್ತಿ ಪರವಶರಾಗ್ತಾರೆ. ಬಂದ ಬಹುತೇಕ ಭಕ್ತರು ದೇವಿಗೆ ನಿಂಬೆಹಣ್ಣು ದೀಪ ಬೆಳಗಿ ಪ್ರಾರ್ಥಿಸ್ತಾರೆ. ಹೀಗೆ ನಿತ್ಯ ನೂರಾರು ಮಂದಿ ದೀಪ ಬೆಳಗುವುದರಿಂದಲೇ ಈ ಕ್ಷೇತ್ರ ದಿವ್ಯ ತರಂಗಗಳಿಂದ ಕಂಗೊಳಿಸುತ್ತಿದೆ. ಇಲ್ಲೊಂದು ಪ್ರಭೆ ಇದೆ. ಆ ಪ್ರಭೆಗೆ ಕಾರಣವೇ ಈ ಶಕ್ತಿ ಮಾತೆ. ಹೌದು, ಇಷ್ಟೆಲ್ಲ ಪವಾಡಗಳನ್ನು ಅಚ್ಚರಿಗಳನ್ನು ಸೃಷ್ಟಿಸುತ್ತಿರುವ ತಾಯಿಯೇ ಈಕೆ, ಶ್ರೀ ಅಂಗಾಳ ಪರಮೇಶ್ವರಿ ತಾಯಿ. ಅಂಗಾಳ ಪರಮೇಶ್ವರಿಯ ಈ ದಿವ್ಯ ಕ್ಷೇತ್ರ ಇರೋದು ರಾಜಧಾನಿ ಬೆಂಗಳೂರಿನಲ್ಲೇ. ಬೆಂಗಳೂರಿನ ಹೃದಯ ಭಾಗವಾದ ಮೆಜೆಸ್ಟಿಕ್ನ ಬಳಿಯ ಬಿನ್ನಿಪೇಟೆಯಲ್ಲೇ ಈ ತಾಯಿಯ ಶಕ್ತಿ ಕ್ಷೇತ್ರ ನೆಲೆಸಿದೆ. ಇದು ಸುಮಾರು 4 ದಶಕಗಳಿಂದ ಪೂಜೆಗೊಳ್ಳುತ್ತಿರುವ ತಾಣ. 1982 ಏಳುಮಲೈ ಸ್ವಾಮಿಗಳ ದೈವ ಭಕ್ತಿಗೆ ಮೆಚ್ಚಿ ತಾಯಿ ತಾನಾಗಿಯೇ ಈ ಕ್ಷೇತ್ರಕ್ಕೆ ಬಂದು ನೆಲೆಸಲು ಮನಸ್ಸು ಮಾಡಿದ್ಲಂತೆ. ಈ ತಾಣದ ಹಿಂದೆ ರೋಚಕ ಕಥೆ ಇದೆ. ಇದನ್ನ ದೇಗುಲದ ಪ್ರಧಾನ ಅರ್ಚಕರಾದ
ಶ್ರೀ ವೆಂಕಟೇಶ್ ಹೇಳೋದು ಹೀಗೆ. ನೈಟೇ ನನ್ನ ಕನಸಲ್ಲಿ ಬಂದ್ಬಿಟ್ಲಮ್ಮ, ಬಂದು ದಿಶೆಲ್ಲ ಕೈ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ, ಈಗ ನಾನು ಬೆಳಗ್ಗೆ ನಮ್ಮ ಮಕ್ಕಳು ಬರ್ತಾರೆ ಅವ್ರ ಕೈಲಿ ನನ್ನ ಕೊಟ್ಕಳ್ಸಿ ಅಂತೇಳಿ ಅಮ್ಮ ನೈಟೇ ಹೊಟ್ಬಿಟ್ಲು ಅಂತೇಳಿ ಒಂದು ಉತ್ತರ ಆಯಿತು. ಇದೇ ನೋಡಿ, ಇದೇ ದೊಡ್ಡ ಪವಾಡ, ಅವಳೇ ಸ್ಥಳಾಂತರ ಮಾರಬೇಕಂತೇಳಿ ಬದಲಾವಣೆ ಆಗೋದಕ್ಕೆ ತಾಯಿಯ ಸ್ವರೂಪ ಹಿಂಗೆ ಕೊಟ್ಲು ನೋಡಿ. ಆ ರೀತಿ ತಾಯಿ ಬರೋವಾಗಲೇ ಒಂದು ಅದ್ಭುತವಾದ ಒಂದು ಘಟನೆ ತೋರಿಸಿನೇ ಇಲ್ಲಿ ಬಂದವಳೆ. ಈ ರೀತಿ ಜಗಿಸಿರೋ ತಾಯಿ ಇಲ್ಲಿ ಕುಳಿತ ಮೇಲೆ ಅವಳು ಮೆಲ್ಲಿಗೆ ಅವಳ ಶಕ್ತಿಯನ್ನು ಹೆಂಗೆಲ್ಲ ತೋರಿಸ್ಕೋಬೇಕು, ಹೆಂಗೆಲ್ಲ ಜನಗಳನ್ನ ವಶೀಕರಣ ಮಾಡಬೇಕಂತೇಳಿ ಲಕ್ಷಾಂತರ ಕುಟುಂಬದವರು ಬಂದು ಎಲ್ಲ ಬಂದು ಅವರ ಕಷ್ಟ ಸುಖಗಳನ್ನು ಬೇಡಿಕೊಂಡು ಎಲ್ಲ ಅಮ್ಮ ಇದ್ದಾಳೆ ಅಮ್ಮ ಇದ್ದಾಳೆ ಅಂತೇಳಿ ಅವಳ ಶಕ್ತಿ ಇದೆ ಅಂತೇಳಿ ನಂಬಿ ಬರ್ತಾ ಇದ್ದಾರೆ. ಹೀಗೆ ಅಂದಿನಿಂದ ನಿಧಾನವಾಗಿ ಈ ಪರಮಾದ್ಭುತ ದೇವಸ್ಥಾನದ ಶಕ್ತಿ ದಶ ದಿಕ್ಕುಗಳಿಗೂ ಹಬ್ಬಲು ಶುರುವಾಯಿತು. ಈ ಕ್ಷೇತ್ರಕ್ಕೆ ಬೆಂಗಳೂರಷ್ಟೇ ಅಲ್ಲ, ದೂರ ದೂರದ ಊರುಗಳಿಂದಲೂ ಭಕ್ತಾದಿಗಳು ಬರಲು ಪ್ರಾರಂಭಿಸಿದರು. ಹೀಗೆ ಬೆಳವಣಿಗೆ ಕಂಡ ತಾಯಿಯ ಕ್ಷೇತ್ರಕ್ಕೆ ಬ್ರಹ್ಮಕಲಶ ಸ್ಥಾಪನೆ ನೆರವೇರಿದ ನಂತರವಂತೂ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಿದ್ದಾರೆ. ಭಕ್ತಿಯಿಂದ ಪ್ರಾರ್ಥಿಸಿದ, ಹರಕೆ ಹೊತ್ತು ದೇವಿಯ ಮುಂದೆ ಕೋರಿಕೆ ಇಟ್ಟ ಭಕ್ತಾದಿಗಳೆಲ್ಲರ ಜೀವನದಲ್ಲೂ ಈ ಮಹಾಮಹಿಮೆ ಅಪರಿಮಿತ ಸುಖ ಸಂತೋಷಗಳನ್ನು ನೀಡುತ್ತಿದ್ದು ಅವರ ಬದುಕುಗಳನ್ನು ಬೆಳಗುತ್ತಿದ್ದಾಳೆ. ಅವರ ಪಾಲಿಗೆ ಕೋರಿದ್ದನ್ನು ಕರುಣಿಸುವ ಕಾಮಧೇನೂ ಆಗಿದ್ದಾಳೆ. ಅಂದಹಾಗೆ ಈ ತಾಯಿಯ ರೂಪವೇ ವಿಶಿಷ್ಟ. ಅಂಗಾಳಮ್ಮ ಅಥವಾ ಅಂಗಾಳ ಪರಮೇಶ್ವರಿ ಎಂದು ಕರೆಯಲ್ಪಡುವ ಈ ದೇವತೆ ಪಾರ್ವತಿಯ ಒಂದು ಅಂಶ ಅಂತ ಹೇಳಲಾಗತ್ತೆ. ದೇವಿಯನ್ನ ದಕ್ಷಿಣ ಭಾರತದ ಹಳ್ಳಿಗಳಲ್ಲಿ ಕಾವಲ್ ದೇವತೆಯಾಗಿ ರಕ್ಷಕ ದೇವತೆಯಾಗಿ ಪೂಜೆ ಸಲ್ಲಿಸಲಾಗತ್ತೆ. ಆಕೆಯನ್ನ ಹೆಚ್ಚಾಗಿ ಮಾತೃಕೆಗಳ ಒಂದು ಅಂಶವೆಂದು ಪರಿಗಣಿಸಲಾಗತ್ತೆ. ಅಂಗಾಳಮ್ಮನೆಂದರೆ ಪಾರ್ವತೀದೇವಿಯ ದ್ಯೋತಕ. ಬ್ರಹ್ಮನ ಐದನೇ ತಲೆಯನ್ನ ಕತ್ತರಿಸಿದ ನಂತರ ಶಿವನು ತನ್ನನ್ನು ಹಿಂಬಾಲಿಸಿದ ಕಪಾಲವನ್ನ ತೊಡೆದು ಹಾಕಲು ಪಾರ್ವತೀದೇವಿಯು ಅಂಗಲ ಅಮ್ಮನ್ ರೂಪವನ್ನ ತಾಳಿದಳು ಎಂದು ಹೇಳಲಾಗತ್ತೆ. ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಮೇಲ್ಮಲೆಯನೂರಿನ ಶ್ರೀ ಅಂಗಾಳ ಪರಮೇಶ್ವರಿಯ ದೊಡ್ಡ ದೇಗುಲವಿದ್ದು ಅದು ಅತ್ಯಂತ ಪ್ರಸಿದ್ಧವಾಗಿದೆ. ಏಕೆಯದ್ದೇ ಬೆಂಗಳೂರಿನ ಬೆನ್ನಿಪೇಟೆಯಲ್ಲಿರುವ ಈ ದೇವಾಲಯವು ಭಕ್ತರ ಪಾಲಿಗೆ ಕಷ್ಟ ಕಳೆಯೋ ಕ್ಷೇತ್ರವಾಗಿ ಇಷ್ಟ ಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ. ಅಂಗಾಳ ಪರಮೇಶ್ವರಿ ದೇವಿಯ ಪವಾಡ ಸದೃಶ ವಿಚಾರಗಳನ್ನು ತಿಳಿದಿರಲ್ವಾ? ಇದಾಗಿತ್ತು ಇವತ್ತಿನ ನಮ್ಮೂರ ದೈವ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೊಂದು ಶಕ್ತಿ ಕ್ಷೇತ್ರದ ವಿಸ್ಮಯಕಾರಿ ವಿಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.